ನಮಸ್ಕಾರ ವೀವರ್ಸ್, ವೆಲ್ಕಮ್ ಟು ಕನ್ನಡ ಸ್ಪೋರ್ಟ್ಸ್ ಬಸ್. ಭಾರತ ವರ್ಸಸ್ ನ್ಯೂಜಿಲೆಂಡ್ ನಡುವಣ ಎರಡನೇ T20 ಪಂದ್ಯದಲ್ಲಿ ಭಾರತ ತಂಡ ಗೆಲ್ಲುವ ಮೂಲಕ ಸರಣಿಯಲ್ಲಿ ಸಮಬಲವನ್ನ ಸಾಧಿಸಿದೆ. ಇನ್ನು ನಿನ್ನೆಯ ಪಂದ್ಯದಲ್ಲಿ ಆಡುವ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ಪಡೆಯುತ್ತಿದ್ದಂತೆ ಭಾರತ ತಂಡದ ಪ್ರಮುಖ ಸ್ಪಿನ್ ಬೌಲರ್ ಆಗಿರುವಂತಹ ಯುಜ್ವೇಂದ್ರ ಚಹಲ್ ಅವರು ಭಾರತ ತಂಡದ ಯಾವೊಬ್ಬ ಆಟಗಾರನು ಕೂಡ ಮಾಡಿರದಂತಹ ವಿಶೇಷ ಸಾಧನೆಯೊಂದನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ನಿನ್ನೆ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಎರಡನೇ T20 ಪಂದ್ಯದಲ್ಲಿ ಭಾರತ ತಂಡದ ಪ್ರಮುಖ ಸ್ಪಿನ್ ಬೌಲರ್ ಆಗಿರುವಂತಹ ಯುಜ್ವೇಂದ್ರ ಚಹಲ್ ಅವರು ನ್ಯೂಜಿಲೆಂಡ್ನ ಪ್ರಮುಖ ಬ್ಯಾಟ್ಸ್ಮನ್ ಆಗಿರುವಂತಹ ಫಿನ್ ಆಲೆನ್ ಅವರ ವಿಕೆಟ್ ಅನ್ನು ಕಬಳಿಸುವ ಮೂಲಕ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಅಂತ ಅನ್ನಿಸಿಕೊಂಡಿದ್ದಾರೆ. ಇನ್ನು ನಿನ್ನೆ ಪಂದ್ಯ ಶುರುವಾಗೋದಕ್ಕೂ ಮುಂಚೆ ಭಾರತ ತಂಡದ ಭುವನೇಶ್ವರ್ ಕುಮಾರ್ ಹಾಗೂ ಯುಜ್ವೇಂದ್ರ ಚಹಲ್ ಇಬ್ಬರು ಕೂಡ ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ 90-90 ವಿಕೆಟ್ಗಳನ್ನ ಪಡೆದು ಸರಿಸಮನಾದ ರೆಕಾರ್ಡ್ ಅನ್ನ ಹೊಂದಿದ್ದರು. ಇದೀಗ ನಿನ್ನೆ ಪಂದ್ಯದಲ್ಲಿ ಒಂದು ವಿಕೆಟ್ ಅನ್ನ ಕಬಳಿಸುವ ಮೂಲಕ ಚಹಲ್ ಅವರು ಒಟ್ಟು 91 ವಿಕೆಟ್ ಅನ್ನ ಪಡೆದಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ T20 ಪಂದ್ಯದಲ್ಲಿ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಗಳನ್ನ ಪಡೆದುಕೊಂಡಿರುವ ಬೌಲರ್ ಅಂತ ಅನ್ನಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಯುಜ್ವೇಂದ್ರ ಚಹಲ್ ಅವರ ಈ ರೆಕಾರ್ಡ್ ಅನ್ನ ಯಾವ ಬೌಲರ್ ಮುರಿಯಬಹುದು ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಸ್ ಹಾಗೂ ವಿಡಿಯೋಸ್ಗೋಸ್ಕರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.